ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಪರವಾಗಿ ಎಲ್ಲರಿಗೂ ಸ್ವಾಗತ. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023ರ ಸಂಬಂಧವಾಗಿ ಇವಿಎಂ ಹಾಗೂ ವಿವಿಪ್ಯಾಟ್ಗಳಿಗೆ ಸಂಬಂಧಿಸಿದಂತೆ ಅವುಗಳ ಜೋಡಣೆ ಮತ್ತು ಕಾರ್ಯವಿಧಾನದ ಪ್ರಾತ್ಯಕ್ಷಿಕೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಚುನಾವಣೆಯ ಹಿಂದಿನ ದಿನ ಸಿಯು ಬಿಯು ಹಾಗೂ ವಿವಿಪ್ಯಾಟ್ಗಳನ್ನು ಮಸ್ಟರಿಂಗ್ ಕೇಂದ್ರದಲ್ಲಿ ಚುನಾವಣಾ ಕಾರ್ಯತಂಡವು ಪಡೆದುಕೊಳ್ಳುತ್ತದೆ. ಸಿಯು ಬಿಯು ಮತ್ತು ವಿವಿಪ್ಯಾಟ್ಗಳ ಸೀರಿಯಲ್ ನಂಬರ್ಗಳನ್ನು ಪರೀಕ್ಷಿಸಿಕೊಳ್ಳಿ. ಸಿಯುವನ್ನು ಮಾತ್ರ ಆನ್ ಮಾಡಿ ಚೆಕ್ ಮಾಡಿಕೊಳ್ಳಬೇಕು. ಇದಕ್ಕಾಗಿ ಸಿಯು ಇಡುವ ಕೇಸ್ನಿಂದ ಸಿಯುವನ್ನು ಹೊರತೆಗೆದು ಸಿಯುನಲ್ಲಿರುವ ಸೀರಿಯಲ್ ನಂಬರ್ ಜೊತೆ ಎಡ್ರೆಸ್ ಟ್ಯಾಗಿನಲ್ಲಿ ಬರೆದ ಸೀರಿಯಲ್ ನಂಬರನ್ನು ಜೊತೆ ತಾಳೆ ನೋಡಿ. ನಂತರ ಹಿಂದೆ ಲ್ಯಾಚ್ ಅನ್ನು ಓಪನ್ ಮಾಡಿ ಇಲ್ಲಿ ಇರುವ ಆನ್ ಆಫ್ ಟಾಗಲ್ ಸ್ವಿಚ್ ಅನ್ನು ಬಳಸಿ ಆನ್ ಮಾಡಿ. ಆನ್ ಆದ ಕೂಡಲೇ ಡಿಸ್ಪ್ಲೇಯಲ್ಲಿ ಡೇಟ್, ಟೈಮ್, ಸಿಯು ಸೀರಿಯಲ್ ನಂಬರ್, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್, ಬ್ಯಾಟರಿ ಪರ್ಸೆಂಟೇಜ್ ತೋರಿಸುತ್ತದೆ. ನೋ ಯೂನಿಟ್ಸ್ ಕನೆಕ್ಟೆಡ್ ಎಂದು ಹೇಳಿ ತೋರಿಸುತ್ತದೆ. ವಿವಿಪ್ಯಾಟ್ ಮತ್ತು ಬಿಯು ಕನೆಕ್ಟ್ ಆಗಿಲ್ಲ ಎಂದರ್ಥ. ನಂತರ ಸಿಯುವನ್ನು ಬದಿಯಲ್ಲಿರುವ ಲ್ಯಾಚ್ ಓಪನ್ ಮಾಡಿ ಆಫ್ ಮಾಡಿ ಇಟ್ಟುಕೊಳ್ಳಿ. ನಂತರ ಬಾಕ್ಸಿನಲ್ಲಿ ತುಂಬಿಸಿ ಮತಗಟ್ಟೆಗೆ ತೆರಳಲು ಸಿದ್ಧಗೊಳಿಸುವುದು. ಮತಗಟ್ಟೆಗೆ ತಮ್ಮ ಕಾರ್ಯತಂಡದೊಂದಿಗೆ ತೆರಳುವುದು. ಮತದಾನದ ದಿನದಂದು ಬೆಳಗ್ಗೆ 5:30 ಗಂಟೆಗೆ ಸಿಯು ಬಿಯು ಮತ್ತು ವಿವಿಪ್ಯಾಟ್ಗಳನ್ನು ಅವುಗಳ ಕೇಸಿನಿಂದ ಹೊರತೆಗೆದು ಅಣಕು ಮತದಾನಕ್ಕೆ ಸಿದ್ಧಪಡಿಸುವುದು. ಸಿಯುವಿನ ಹಿಂಬದಿಯ ಲ್ಯಾಚ್ ಅನ್ನು ಓಪನ್ ಮಾಡುವುದು. ವಿವಿಪ್ಯಾಟಿನ ಕನೆಕ್ಟಿಂಗ್ ಕೇಬಲನ್ನು ಸಿಯುವಿನ ಹಿಂಬದಿಯ ಕನೆಕ್ಟರಿಗೆ ಜೋಡಿಸಬೇಕು. ಕನೆಕ್ಟರಿನ ಕೆಂಪು ಬದಿಯ ಭಾಗವನ್ನು ಕೆಂಪು ಬದಿಗೆ, ಕಪ್ಪು ಬದಿಯ ಭಾಗವನ್ನು ಕಪ್ಪು ಬದಿಗೆ ಜೋಡಿಸುವುದು. ನಂತರ ಬಿಯುವಿನ ಕೇಬಲನ್ನು ವಿವಿಪ್ಯಾಟಿನ ಹಿಂಬದಿಯ ಕನೆಕ್ಟರಿಗೆ ಜೋಡಿಸಬೇಕು. ನಂತರ ವಿವಿಪ್ಯಾಟಿನ ಹಿಂಬದಿಯ ಬ್ಲ್ಯಾಕ್ ನಾಬ್ ಅನ್ನು ವರ್ಟಿಕಲ್ ಆಗಿ ಮಾಡುವುದು. ವಿವಿಪ್ಯಾಟ್ ವೋಟಿಂಗ್ ಆಗುವಾಗ ವರ್ಟಿಕಲ್ ಸ್ಥಿತಿಯಲ್ಲಿ ಇರಬೇಕು. ಈಗ ವಿವಿಪ್ಯಾಟ್ ವೋಟಿಂಗಿಗೆ ತಯಾರಾಗಿದೆ. ಸೂಚನೆ: ಸಿಯುವನ್ನು ಸ್ವಿಚ್ ಆನ್ ಮಾಡುವ ಮೊದಲು ವಿವಿಪ್ಯಾಟಿನ ನಾಬನ್ನು ವರ್ಟಿಕಲ್ ಪೊಸಿಷನ್ನಲ್ಲಿ ಇಡಬೇಕು. ಈಗ ವಿವಿಪ್ಯಾಟಿನ ಬಾಕ್ಸ್ ಅನ್ನು ಎಲ್ಲಾ ಏಜೆಂಟರಿಗೆ ತೋರಿಸಿ ಖಾಲಿ ಇದೆ ಎಂದು ತೋರಿಸುವುದು. ನಂತರ ಸಿಯುವನ್ನು ಸ್ವಿಚ್ ಆನ್ ಮಾಡುವುದು. ಆಗ ವಿವಿಪ್ಯಾಟಿನಲ್ಲಿ 7 ಟೆಸ್ಟ್ ಸ್ಲಿಪ್ಗಳು ಬೀಳುತ್ತದೆ. ಸಿಯು ಬಿಯು ವಿವಿಪ್ಯಾಟ್ಗಳ ಟೆಸ್ಟಿಂಗ್ ಸಂದೇಶಗಳು ಬರುತ್ತದೆ. ನಂತರ ಕೊನೆಯದಾಗಿ ಇವಿಎಂ ರೆಡಿ ಎಂಬ ಸಂದೇಶ ಬರುತ್ತದೆ. ಆಗ ಅಣಕು ಮತದಾನಕ್ಕೆ ಇವಿಎಂ ಸಿದ್ಧಗೊಂಡಿದೆ ಎಂದರ್ಥ. ನಂತರ ಎಲ್ಲ ಏಜೆಂಟ್ಗಳಿಗೆ ಕಂಟ್ರೋಲ್ ಯೂನಿಟ್ನ ಟೋಟಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಯುವಿನಲ್ಲಿ ಯಾವುದೇ ವೋಟ್ಗಳು ದಾಖಲಾಗಿಲ್ಲ ಎಂದು ತೋರಿಸಬೇಕು. ನಂತರ ಎಲ್ಲ ಅಭ್ಯರ್ಥಿಗಳಿಗೆ ಕನಿಷ್ಠ 1 ಮತವನ್ನು ನೀಡಿ ಒಟ್ಟು ಕನಿಷ್ಠ 50 ಮತಗಳನ್ನು ಅಣಕು ಮತದಾನದಲ್ಲಿ ಚಲಾಯಿಸಬೇಕು. ಎಲ್ಲ ಮತದಾನ ಮುಗಿದ ನಂತರ ಟೋಟಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎಷ್ಟು ಮತಗಳು ಚಲಾಯಿಸಿದೆ ಎಂದು ತೋರಿಸಬೇಕು. ಪ್ರತಿ ಅಭ್ಯರ್ಥಿಗಳಿಗೆ ಹಾಕಿದ ಮತವನ್ನು ಬರೆದಿಟ್ಟುಕೊಳ್ಳಬೇಕು. ನಂತರ ಕ್ಲೋಸ್ ಬಟನ್ ಅನ್ನು ಒತ್ತಬೇಕು. ಈಗ ಅಣಕು ಮತದಾನ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತದೆ.
ಇನ್ನು ವಿವಿ ಪ್ಯಾಟಿನ ಬಾಕ್ಸಿನಲ್ಲಿರುವ ಎಲ್ಲ ಸ್ಲಿಪ್ಪುಗಳನ್ನು ಹೊರತೆಗೆದು ಅಭ್ಯರ್ಥಿವಾರು ಜೋಡಿಸಿ ಪ್ರತಿ ಅಭ್ಯರ್ಥಿಗೆ ಹಾಕಿದ ಮತ ಮತ್ತು ವಿವಿ ಪ್ಯಾಟ್ಗಳ ಸ್ಲಿಪ್ಪುಗಳ ತಾಳೆ ಹೊಂದುವುದನ್ನು ಏಜೆಂಟರಿಗೆ ತೋರಿಸಬೇಕು. ಸಿಯುವಿನ ರಿಸಲ್ಟ್ ಸೆಕ್ಷನ್ ಅನ್ನು ಓಪನ್ ಮಾಡಿ ರಿಸಲ್ಟ್ ಬಟನ್ ಅನ್ನು ಒತ್ತಬೇಕು. ಸಿಯುನಲ್ಲಿ ಪ್ರತಿ ಅಭ್ಯರ್ಥಿಗೆ ದಾಖಲಾದ ಮತ ತೋರಿಸುತ್ತದೆ. ಹಾಕಿದ ಮತದೊಂದಿಗೆ ತಾಳೆ ಹೊಂದುವುದನ್ನು ಏಜೆಂಟರಿಗೆ ಖಾತರಿಪಡಿಸಬೇಕು. ಎಲ್ಲ ಏಜೆಂಟರು ಒಪ್ಪಿದ ನಂತರ ಕ್ಲಿಯರ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಕಿದ ಮತಗಳನ್ನು ಅಳಿಸಬೇಕು. ಈಗ ಸಿಯುನಲ್ಲಿರುವ ಎಲ್ಲ ಮತ ಡಿಲೀಟ್ ಆಗುತ್ತದೆ. ನಂತರ ಸಿಯುವನ್ನು ಸ್ವಿಚ್ ಆಫ್ ಮಾಡಬೇಕು. ಇನ್ನು ಮುಂದಿನ ಹಂತ ಸಿಯುವನ್ನು ಸೀಲ್ ಮಾಡುವುದು. ಗ್ರೀನ್ ಪೇಪರ್ ಸೀಲನ್ನು ರಿಸಲ್ಟ್ ಸೆಕ್ಷನಿನ ಮುಚ್ಚುವ ಸೆಕ್ಷನಿಗೆ ಹೀಗೆ ಇನ್ಸರ್ಟ್ ಮಾಡಬೇಕು. ಗ್ರೀನ್ ಭಾಗ ಮೇಲಿನ ರಂಧ್ರಕ್ಕೆ, ಕೆಂಪು ಭಾಗ ಕೆಳಗಿನ ರಂಧ್ರಕ್ಕೆ ಬರುವಂತೆ ಹಾಕಬೇಕು. ನಂತರ ರಿಸಲ್ಟ್ ಸೆಕ್ಷನಿನ ಕವರನ್ನು ನಿಧಾನವಾಗಿ ಪ್ರೆಸ್ ಮಾಡಬೇಕು. ನಂತರ ಸ್ಪೆಷಲ್ ಟ್ಯಾಗ್ ಅನ್ನು ಕವರಿನ ಹೊರಭಾಗ ಕ್ಲೋಸ್ ಬಟನ್ ಮೇಲೆ ಬರುವಂತೆ ಸೀಲ್ ಮಾಡುವುದು. ಟ್ಯಾಗಿಗೆ PRO ಏಜೆಂಟರುಗಳು ಸಹಿ ಮಾಡುವುದು. ಸಿಯುವಿನ ಸೀರಿಯಲ್ ನಂಬರ್ ಅನ್ನು ಟ್ಯಾಗ್ ಅಲ್ಲಿ ಬರೆಯುವುದು. ನಂತರ ಔಟರ್ ಕವರ್ ಅನ್ನು ಮುಚ್ಚಬೇಕು. ನಂತರ ಗ್ರೀನ್ ಪೇಪರ್ ಸೀಲಿನ ಮೇಲ್ಭಾಗದ ಸ್ಟ್ರಿಪ್ ಅನ್ನು ರಿಮೂವ್ ಮಾಡಿ ಎ ಭಾಗವನ್ನು ಕವರಿನ ಮೇಲೆ ಅಂಟಿಸುವುದು. ನಂತರ ಕೆಳಗಿನ ಭಾಗದ ಬಿ ಭಾಗದ ಮೇಲಿರುವ ಸ್ಟ್ರಿಪ್ ಅನ್ನು ರಿಮೂವ್ ಮಾಡಿ ಅದರ ಮೇಲ್ಭಾಗಕ್ಕೆ ಅಂಟಿಸುವುದು. ಆಗ ಗ್ರೀನ್ ಪೇಪರ್ ಸೀಲಿನಲ್ಲಿರುವ ಸೀರಿಯಲ್ ನಂಬರ್ ಪ್ರದರ್ಶಿತವಾಗುತ್ತದೆ. ಗ್ರೀನ್ ಪೇಪರ್ ಸೀರಿಯಲ್ ಇರುವಲ್ಲಿ PRO ಏಜೆಂಟ್ಗಳು ಸಹಿ ಮಾಡುವುದು. ಗ್ರೀನ್ ಪೇಪರ್ ಸೀರಿಯಲ್ ನಂಬರ್ ಅನ್ನು PRO ಏಜೆಂಟ್ಗಳಿಗೆ ನೀಡಿ ಬರೆದಿಟ್ಟುಕೊಳ್ಳುವುದು. ನಂತರ ಸಿಯುವಿನ ಔಟರ್ ಕವರ್ ಅನ್ನು ಅಡ್ರೆಸ್ ಟ್ಯಾಗಿನಿಂದ ಸೀಲ್ ಮಾಡುವುದು. ವಿವಿ ಪ್ಯಾಟಿನ ಬ್ಯಾಲೆಟ್ ಸ್ಲಿಪ್ ಕಂಪಾರ್ಟ್ಮೆಂಟ್ ಅನ್ನು ಅಡ್ರೆಸ್ ಟ್ಯಾಗಿನಿಂದ ಸೀಲ್ ಮಾಡುವುದು. ನಂತರ ವಿವಿ ಪ್ಯಾಟ್ ಮತ್ತು ಬಿ ಬ್ಯಾಲೆಟ್ ಯೂನಿಟ್ ಅನ್ನು ವೋಟಿಂಗ್ ಕಂಪಾರ್ಟ್ಮೆಂಟಿನಲ್ಲಿಟ್ಟು ಸಿಯುವನ್ನು ಆನ್ ಮಾಡುವುದು. ಇವಿಎಂ ಮತದಾನಕ್ಕೆ ಸಿದ್ಧವಾಗಿದೆ. ಸಿಯುವಿನ ಟೋಟಲ್ ಬಟನ್ ಪ್ರೆಸ್ ಮಾಡಿ ಸಿಯುವಿನಲ್ಲಿ ಯಾವುದೇ ಮತವಿಲ್ಲ ಎಂಬುದನ್ನು ಖಾತರಿಪಡಿಸುವುದು. ವಿವಿ ಪ್ಯಾಟಿನ ಸ್ಲಿಪ್ಪಿನ ಹಿಂದೆ ಮಾಕ್ ಪೋಲ್ ಸ್ಲಿಪ್ ಎಂಬ ರಬ್ಬರ್ ಸ್ಟ್ಯಾಂಪ್ ಅನ್ನು ಮುದ್ರೆಯನ್ನು ಒತ್ತಿ ಕಪ್ಪು ಕವರಿನಲ್ಲಿ ಹಾಕಿ ಸೀಲ್ ಮಾಡುವುದು. ಪ್ಲಾಸ್ಟಿಕ್ ಬಾಕ್ಸಿನಲ್ಲಿ ಇಟ್ಟು ಪಿಂಕ್ ಸ್ಟ್ರಿಪ್ ಸೀಲನ್ನು ಉಪಯೋಗಿಸಿ ಸೀಲ್ ಮಾಡುವುದು. PRO ಏಜೆಂಟ್ಗಳು ಸಹಿ ಹಾಕಿ ಸೀರಿಯಲ್ ನಂಬರ್ ಅನ್ನು PRO ಬರೆದಿಟ್ಟು ಏಜೆಂಟ್ಗಳಿಗೆ ಸಲ್ಲಿಸುವುದು. ಅಣಕು ಮತದಾನ ಪ್ರಮಾಣ ಪತ್ರವನ್ನು ಭರ್ತಿ ಮಾಡಿ ಎಲ್ಲ ಏಜೆಂಟ್ಗಳ ಸಹಿ ಪಡೆದು ಬರೆದಿಟ್ಟುಕೊಳ್ಳುವುದು. ನಂತರ ವೋಟಿಂಗ್ ಪ್ರೊಸೀಜರ್ ಅನ್ನು ಸ್ಟಾರ್ಟ್ ಮಾಡುವುದು. ಎಲ್ಲ ಮತದಾನ ಮುಗಿದ ನಂತರ ಎಲ್ಲರಿಗೂ ಮತ ಹಾಕಿ ಮುಕ್ತಾಯವಾದ ನಂತರ ಸಂಜೆ 6 ಗಂಟೆ ಆದ ನಂತರ ಟೋಟಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಒಟ್ಟು ಮತದಾನ ಆದ ಸಂಖ್ಯೆಯನ್ನು ಏಜೆಂಟರುಗಳಿಗೆ ತೋರಿಸುವಂಥದ್ದು ಹಾಗೂ PRO ಬರೆದಿಟ್ಟುಕೊಳ್ಳುವುದು. ನಂತರ ಕ್ಲೋಸ್ ಬಟನ್ ಅನ್ನು ಎಲ್ಲ ಏಜೆಂಟರ ಸಮ್ಮುಖದಲ್ಲಿ ಒತ್ತಿ ಮತದಾನವನ್ನು ಮುಕ್ತಾಯಗೊಳಿಸುವುದು. ಸಿಯುವಿನ ಹಿಂದಿನ ಆನ್ ಆಫ್ ಟಾಗಲ್ ಸ್ವಿಚ್ ಅನ್ನು ಉಪಯೋಗಿಸಿ ಕಂಟ್ರೋಲ್ ಯೂನಿಟ್ ಅನ್ನು ಸ್ವಿಚ್ ಆಫ್ ಮಾಡುವಂಥದ್ದು. ಅದಾದ ನಂತರ ವಿವಿ ಪ್ಯಾಟಿನ ಬ್ಯಾಟರಿಯನ್ನು ರಿಮೂವ್ ಮಾಡುವುದು. ನಂತರ ಸಿಯು ಬಿಯು ವಿವಿ ಪ್ಯಾಟ್ಗಳನ್ನು ಅವುಗಳ ಕೇಸಿನಲ್ಲಿ ಹಾಕಿ ಅಡ್ರೆಸ್ ಟ್ಯಾಗ್ಗಳಿಂದ ಅವುಗಳನ್ನು ಸೀಲು ಮಾಡಿ ಡಿಮಸ್ಟರಿಂಗ್ ಕೇಂದ್ರಕ್ಕೆ ತಂದು ಅಧಿಕಾರಿಗಳಿಗೆ ಒಪ್ಪಿಸುವುದು. ಥ್ಯಾಂಕ್ ಯು.